ಅಕ್ಷರಶಃ ಹೋರಾಟ, ದೊಡ್ಡ ಮಟ್ಟದಲ್ಲಿ ಆಕ್ರೋಶ, ಹನುಮ ಧ್ವಜ ದಂಗಲ್ ಜೋರಾಗೆ ನಡೀತು ನಿನ್ನೆ. ಈಗ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡ, ಅದು ಮಂಡ್ಯ ಭಾಗದಲ್ಲಿ ಕೆರೆಗೋಡು ಅನ್ನೋ ಗ್ರಾಮದಲ್ಲಿ. ಮೊದಲ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಹನುಮ ಧ್ವಜ ತೆರವಿಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಒಂದರ್ಥದಲ್ಲಿ ಆಗ್ಲೇ ಹೇಳಿದ್ದಲ್ಲ, ಬೂದಿ ಮುಚ್ಚಿದ ಕೆಂಡ ಬರ್ತಾ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಸದ್ಯಕ್ಕೆ ಮಂಡ್ಯ ಭಾಗ ಕೆರೆಗೋಡು ಗ್ರಾಮ 144 ಸೆಕ್ಷನ್ ಅಂದ್ರೆ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಬ್ರೇಕಿಂಗ್ ನ್ಯೂಸ್. ಎಂಟು ಅಡಿಯ ದೊಡ್ಡ ಧ್ವಜ ಸ್ತಂಭ, ಅದರಲ್ಲಿ ನ್ಯಾಷನಲ್ ಫ್ಲಾಗ್, ರಾಷ್ಟ್ರೀಯ ಬಾವುಟ ಹಾರ್ತಾ ಇತ್ತು ಯಾವಾಗ್ಲೂ ಕೂಡ. ನವೆಂಬರ್ ಬಂದಾಗ ಕನ್ನಡದ ಬಾವುಟವನ್ನೂ ಹಾರಿಸ್ತಾ ಇದ್ರು. ಸಡನ್ ಆಗಿ ನಿನ್ನೆ ಮಧ್ಯಾಹ್ನದಿಂದ ಆದಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ, ಅಲ್ಲಿ ಹನುಮ ಧ್ವಜ ಬಂತು, ಅದನ್ನ ತೆರವು ಮಾಡಿದ್ರು. ಆಗ ಶುರುವಾಯ್ತು ನೋಡಿ ಆಕ್ರೋಶ. ಬೂದಿ ಮುಚ್ಚಿದ ಕೆಂಡ, ಸದ್ಯದ ಪರಿಸ್ಥಿತಿ ಅಹಿತಕರ ಘಟನೆ ನಡೆಯದಂತೆ ಹೆಜ್ಜೆ ಹೆಜ್ಜೆಗೂ ನೂರಾರು ಗಟ್ಟಲೆ ಇದ್ದಾರೆ ಈಗ ಪೊಲೀಸರಲ್ಲಿ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಹಾಗೇನೆ ಈ ತರದೆಲ್ಲ ನಡೆದಾಗ ಬೇರೆ ಬೇರೆ ರಾಜ್ಯದಿಂದ ಅಲ್ಲಿ ಡೆಪ್ಯೂಟ್ ಮಾಡ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಡೆಪ್ಯೂಟ್ ಮಾಡ್ತಾರೆ. ಮೈಸೂರು, ಮಂಡ್ಯ ಜಿಲ್ಲೆಗಳಿಂದ ಹೆಚ್ಚುವರಿ ಸಿಬ್ಬಂದಿಗಳನ್ನ ಕರೆಸಿಕೊಂಡಿದ್ದಾರೆ. ಎಂಟು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ KSRP ತುಕಡಿಗಳು ಬಂದಿದೆ. ನೂರು ನೂರಕ್ಕೂ ಹೆಚ್ಚು ಪೊಲೀಸರಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಮಂಡ್ಯ ಜಿಲ್ಲೆ ಕೆರೆಗೋಡು ಗ್ರಾಮ ನಿನ್ನೆ ಧ್ವಜ ತೆರವಾಯಿತು. ಹನುಮ ಧ್ವಜ ತೆರವಿನ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೂಡ ಹೆಚ್ಚು ಮಾಡಿದ್ರು. ಉದ್ರಿಕ್ತರಾದ್ರೂ ಜನ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಬೇಕಾಯಿತು. ಹನುಮ ಧ್ವಜ ತೆರವುಗೊಳಿಸಿ ರಾಷ್ಟ್ರ ಧ್ವಜವನ್ನು ಹಾಕಿದ್ರು ಪೊಲೀಸರು. ಬಿಕಾಸ್ ಪ್ರತಿ ಬಾರಿಯೂ ಕೂಡ ರಾಷ್ಟ್ರ ಧ್ವಜವನ್ನೆಲ್ಲ ಹಾರಿಸಲಾಗ್ತಾ ಇತ್ತು, ಆದರೆ ಹನುಮ ಧ್ವಜ ನಿನ್ನೆ ಬಂತು. ಎಡಭಾಗದ ದೃಶ್ಯ, ನಿನ್ನೆ ಒಂದಷ್ಟು ವಾಗ್ಯುದ್ಧ, ಅದಾದ್ಮೇಲೆ ಕೈ ಕೈ ಮಿಲಾಸಿದ್ರು, ತದನಂತರ ಪೊಲೀಸರು ಎಂಟ್ರಿ ಕೊಟ್ಟರು, ತದನಂತರ ಲಾಠಿ ಚಾರ್ಜ್ ಆಯಿತು, ಒಂದಷ್ಟು ಬಿಗುವಿನ ವಾತಾವರಣ. ನಿನ್ನೆ ನಡೆದಂತಹ ದೃಶ್ಯ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಎರಡು ಭಾಗದ ದೃಶ್ಯ ಏನಪ್ಪಾ ಅಂದ್ರೆ, ಎಡಭಾಗದಲ್ಲಿ ಕಾಣ್ತಾ ಇರೋದು ವಿಸ್ತಾರ ನ್ಯೂಸ್ ಸ್ಕ್ರೀನ್ ನಲ್ಲಿ, ಅದು ನಿನ್ನೆ ನಡೆದಂತಹ ಹನುಮ ಧ್ವಜ ತೆರವಿನ ಸಂದರ್ಭದ ಆಕ್ರೋಶದ್ರು. ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು, ಅವ್ರನ್ನ ಚದುರಿಸೋದಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇತ್ತು. ಮೊದಲಿಗೆ ವಾಗ್ಯುದ್ಧ ನಡೀತು, ಅದಾದ್ಮೇಲೆ ಅವರು ಮುಗಿಬೀಳಕ್ಕೆ ಶುರು ಮಾಡಿದ್ರು. ಪೊಲೀಸರು ಅವ್ರನ್ನ ಚದುರಿಸೋದಕ್ಕೆ ಇಮಿಡಿಯೇಟ್ ಆಗಿ ಲಾಠಿ ಚಾರ್ಜ್ ಕೂಡ ಮಾಡಿದ್ರು, ಬ್ಯಾರಿಕೇಡ್ ಹಾಕಿದ್ರು. ಬಲಭಾಗದ ದೃಶ್ಯ ಇದೆಯಲ್ಲ, ಇವತ್ತು ಬೆಳಗ್ಗೆ ಸೋಮವಾರ ಮುಂಜಾನೆ ಹೇಗಿದೆ ಕೆರೆಗೋಡು ಗ್ರಾಮ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ನಿಷೇಧಾಜ್ಞೆ ಜಾರಿಯಲ್ಲಿದೆ, ಆದರೆ 144 ಸೆಕ್ಷನ್ ಜಾರಿಯಲ್ಲಿದ್ದರೂ ಸಾರ್ವಜನಿಕರು ಗುಂಪು ಗುಂಪಾಗಿ ನಿಂತಿದ್ದಾರೆ. 144 ಸೆಕ್ಷನ್ ಏನಪ್ಪಾ ಅಂದರೆ, ಮೂರು ಜನರಿಗಿಂತ ಹೆಚ್ಚಾಗಿ ಯಾರೂ ಎಲ್ಲೂ ಗುಂಪು ಕಟ್ಟಿ ನಿಲ್ಲೋ ಹಾಗಿಲ್ಲ, ಸಿಂಪಲ್. ಆದರೆ ಸದ್ಯಕ್ಕೆ ಗುಂಪು ಗುಂಪಾಗಿ ಅಲ್ಲಿ ನಿಂತಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಹೆಚ್ಚುವರಿಯಾಗಿ ಪೊಲೀಸರನ್ನು ಈಗಾಗಲೇ ಬೇರೆ ಬೇರೆ ಸುತ್ತಮುತ್ತ ಜಿಲ್ಲೆಗಳಿಂದ ಕರೆಸಿಕೊಂಡಿದ್ದಾರೆ. ಧ್ವಜ ಸ್ತಂಭದ ಸುತ್ತಲೂ ಕೂಡ ಬ್ಯಾರಿಕೇಡ್ ಹಾಕಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇದು ಅಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ದೃಶ್ಯ. ಲೆಟ್ಸಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಬಿಕಾಸ್ ಪೊಲೀಸರು ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚುವರಿಯಾಗಿ ಬಂದಿದ್ದಾರೆ. ಬಿಕಾಸ್ ಈ ಥರದ ಸಂದರ್ಭದಲ್ಲಿ ರಿಸ್ಕ್ ತಗೊಳಕ್ಕಾಗಲ್ಲ, ಹಾಗಾಗಿ ಅಲರ್ಟ್ ಆಗಿದ್ದೇ ಇರ್ತಾರೆ. ಮುಂದುವರೆದ ಭಾಗ ಬರ್ತಾ ಇದೆ. ಈ ಕ್ಷಣ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಮಂಡ್ಯ ಜಿಲ್ಲೆ ಕೆರೆಗೋಡು ಗ್ರಾಮದಲ್ಲಿ ಸದ್ಯ ಉದ್ವಿಗ್ನ ಪರಿಸ್ಥಿತಿ, ಅದನ್ನು ಕಂಟ್ರೋಲ್ಗೆ ತಂದಿದ್ದಾರೆ. 144 ಸೆಕ್ಷನ್ ಜಾರಿಯಲ್ಲಿದೆ, ಆದರೆ ಸ್ಟಿಲ್ ಗುಂಪು ಕೂಡ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ರಾತ್ರಿ ಇಡೀ ಸಮಯ ಸಿಕ್ಕಿದೆ ಪೊಲೀಸರಿಗೆ. ಎಲ್ಲಾ ಕಡೆ ಧ್ವಜ ಸ್ತಂಭದ ಸುತ್ತಮುತ್ತ ಕಂಪ್ಲೀಟ್ ಬ್ಯಾರಿಕೇಡ್ ಹಾಕಿದ್ದಾರೆ. ಎಲ್ಲೂ ಯಾವುದೇ ಹಂತದಲ್ಲೂ ಕೂಡ ಪರಿಸ್ಥಿತಿ ನಿಯಂತ್ರಣದಿಂದ ಮೀರಿ ಹೋಗಬಾರದು, ಹಾಗಾಗಿ ಇಟ್ಸ್ ಆಲ್ ಶುಡ್ ಅಂಡರ್ ಕಂಟ್ರೋಲ್. ಪೊಲೀಸರು ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾರೆ. ಬ್ಯಾರಿಕೇಡ್ ಅನ್ನು ದಾಟಿ ಯಾರು ಕೂಡ ಒಳಗೆ ಬರದೇ ಇರೋ ಹಾಗೆ ಕಟ್ಟೆಚ್ಚರ ವಹಿಸಿದ್ದಾರೆ. ಆ ಸರ್ಕಲ್ ಇದೆಯಲ್ಲ ಕೆರೆಗೋಡು ಗ್ರಾಮ, ಅದರ ಸುತ್ತಮುತ್ತ ಎಲ್ಲಾ ಕಡೆ ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ನೂರಾರು ಗಟ್ಟಲೆ ಪೊಲೀಸರು, ಎಂಟಕ್ಕೂ ಹೆಚ್ಚು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ KSRP ತುಕಡಿಗಳಿಗಾಗಲೇ ಮಂಡ್ಯ ಜಿಲ್ಲೆ ಕೆರೆಗೋಡು ಗ್ರಾಮದಲ್ಲಿದ್ದಾರೆ. 144 ಸೆಕ್ಷನ್ ಜಾರಿಯಲ್ಲಿದೆ, ಬಟ್ ಸ್ಟಿಲ್ ಬೆಳಬೆಳಗ್ಗೆ
ಏನಾಯಿತು ಅಂತ ಕೇಳುವುದಕ್ಕೋ ಅಥವಾ ಏನು ನಡೀತಿದೆ ಅಂತ ಕುತೂಹಲದಲ್ಲಿ ನೋಡೋದಕ್ಕೋ ಒಟ್ಟಲ್ಲಿ ಎಲ್ಲ ಕಡೆ ಗುಂಪು ಗುಂಪಾಗಿ ಜನ ನಿಂತಿದ್ದಾರೆ. ಬಟ್ 144 ಸೆಕ್ಷನ್ ಪ್ರಕಾರ ಗುಂಪು ಕೂಡೋ ಹಾಗಿಲ್ಲ. ಅಲ್ಲೇನಾದರೂ ಒಂಚೂರು ಹೆಚ್ಚಾದರೆ ಪೊಲೀಸರು ಇಮಿಡಿಯೇಟಾಗಿ ಚದುರಿಸ್ತಾರೆ. CCTV ಅಳವಡಿಕೆಯನ್ನು ಮಾಡಿದ್ದ ರಾತ್ರೋತ್ರಿ, ಬಿಕಾಸ್ ಯಾರೇನು ಮಾಡಿದ್ರು ಗೊತ್ತಾಗಬೇಕಲ್ಲ. ಮಹಿಳೆಯರು ಯುವಕರು ನಿನ್ನೆ ಎಲ್ಲರೂ ರಚ್ಕೆದ್ದಿದ್ರು, ಕಂಬ ಹತ್ತಿ ಭಗವದ್ವಜ ಅಥವಾ ಕೇಸರಿ ಧ್ವಜವನ್ನು ಹಾರಿಸೋದಕ್ಕೆ ಎಲ್ಲರೂ ಕೂಡ ಉತ್ಸುಕರಾಗಿದ್ದರು. ವಾತಾವರಣ ಉದ್ವಿಗ್ನತೆ ಪಡ್ಕೊಂಡಿತ್ತು. ಹೀಗಾಗಿ ರಾತ್ರೋರಾತ್ರಿ ಸುತ್ತಮುತ್ತ ಇರೋ ಲೈಟ್ ಕಂಬಗಳು ಎಲ್ಲ ಕಡೆ ಕೂಡ CCTV ಅಳವಡಿಕೆಯನ್ನು ಮಾಡಿದ್ದಾರೆ. ಇದು ಸದ್ಯದ ಮಂಡ್ಯ ಜಿಲ್ಲೆ ಕೆರೆಗೋಡು ಗ್ರಾಮದಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯ. ಲೆಟ್ಸ್ ಗೋ ಲೈವ್. ಬೆಳಗ್ಗೆ 8:36 ಸ್ಟುಡಿಯೋ ಕ್ಲಾಕ್, ಮಂಡ್ಯ ಜಿಲ್ಲೆ ಕೆರೆಗೋಡು ಗ್ರಾಮ. ಆ ಧ್ವಜಸ್ತಂಭದ ಹತ್ರ ನನ್ನ ಸಹೋದ್ಯೋಗಿ ಭರತ್ ಜಾಯ್ನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಭರತ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಹಿಂದೆ ಬರೀ ಪೊಲೀಸರೇ ಕಾಣಿಸ್ತಾ ಇದ್ದಾರೆ, ಅಂದ್ರೆ ಅರ್ಥ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಹೇಗಿದೆ ವಾತಾವರಣ, ಆ ಸರ್ಕಲ್ ಹೇಗಿದೆ ತೋರಿಸಿ, ಗೋ ಹೆಡ್. ಗುಡ್ ಮಾರ್ನಿಂಗ್ ಹರೀಶ್. ಏನು ನಿನ್ನೆ ದಿನ ಒಂದು ಕೆರೆಗೋಡುವಿನಲ್ಲಿ ಹನುಮ ಧ್ವಜವನ್ನ ತೆರವು ಮಾಡಿ ಒಂದು ರಾಷ್ಟ್ರ ಧ್ವಜವನ್ನ ಅದೇ ಸ್ತಂಭದಲ್ಲಿ ಒಂದು ಆರಿಸಲಾಗಿತ್ತು. ಇದು ಸಾಕಷ್ಟು ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಒಂದು ವಿರೋಧಕ್ಕೆ ಕಾರಣವಾಗಿತ್ತು. ಸೊ ಹಾಗಾಗಿ ಈ ಸ್ಥಳದಲ್ಲಿ ಏನು ಮಂಡ್ಯ ಜಿಲ್ಲೆಯ ಕೆರೆಗೋಡಿನಲ್ಲಿ ಸ್ವಲ್ಪ ಕೆಲ ಗಂಟೆಗಳ ಕಾಲ ಒಂದು ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಸೊ ಈ ಪರಿಸ್ಥಿತಿಯನ್ನ ಒಂದು ತಡೆಯಲ್ಲಿ ಪೊಲೀಸರು ಕೂಡ ಯತ್ನವನ್ನ ಮಾಡಿದ್ರು. ಜೊತೆಗೆ ಈ ಪರಿಸ್ಥಿತಿಯನ್ನ ಒಂದು ಸಂಪೂರ್ಣವಾಗಿ ಅಥಾರಿಟಿಗೆ ತಂದಂತಹ ಪೊಲೀಸರು ಈ ಒಂದು ಧ್ವಜಸ್ತಂಭ ಏನಿದೆ, ಈ ಧ್ವಜಸ್ತಂಭದ ಅಕ್ಕಪಕ್ಕದ ಭಾಗದಲ್ಲಿ 144 ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ರೆ, ಜೊತೆಗೆ ಈ ಒಂದು ಧ್ವಜಸ್ತಂಭದ ಅಕ್ಕಪಕ್ಕದಲ್ಲಿ ಬ್ಯಾರಿಕೇಡ್ ಗಳನ್ನು ಕೂಡ ಈಗಾಗಲೇ ಹಾಕಲಾಗಿದೆ. ಇದರ ಜೊತೆಯಾಗಿ ಈ ಒಂದು ಹನುಮ ಧ್ವಜ ಏನಿದೆ, ಈ ಒಂದು ಹನುಮ ಧ್ವಜವನ್ನ ತೆರವು ಮಾಡಿದಂತಹ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಅಂದ್ರೆ 8:30 ಸರಿಯಾಗಿ ಒಂದು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು, ಜೊತೆಗೆ ಏನು BJP ಇರ್ಬೋದು ಮತ್ತು JDS ಮುಖಂಡರು ಕೂಡ ಈ ಒಂದು ಪಾದಯಾತ್ರೆಗೆ, ಸುಮಾರು 15 ಕಿಲೋಮೀಟರ್ಗಳ ಪಾದಯಾತ್ರೆಗೆ ಏನು ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಏನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಯತೀಶ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಪೊಲೀಸರನ್ನ ಈಗಾಗಲೇ ಒಂದು ಭದ್ರತೆಗಾಗಿ ನಿಯೋಜನೆ ಮಾಡಿಕೊಂಡಿರುವಂತದ್ದು, ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳಿಂದ 150ಕ್ಕೂ ಹೆಚ್ಚು ಪೊಲೀಸರನ್ನ ಕರೆಸಿಕೊಳ್ಳಲಾಗಿದೆ. ಅದರ ಜೊತೆಯಾಗಿ ಏನು ಡಿಸ್ಟಿಕ್ ರಿಸರ್ವ್ ಇರಬಹುದು ಮತ್ತು KSRP ತುಕಡಿಗಳನ್ನ, ಸುಮಾರು 6-7 KSRP ತುಕಡಿಗಳನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಿರುವಂತದ್ದು, ಮತ್ತು ಇಲ್ಲಿ ಬರ್ತಕ್ಕಂತಹ ಅಪರಿಚಿತರಿರ್ಬೋದು ಮತ್ತು ಜೊತೆಗೆ ಇಲ್ಲಿ ಯಾರು ಪ್ರತಿಭಟನೆಗೆ ಬರ್ತಾರೆ ಅವರ ಮೇಲೆ ಕಣ್ಣಿಡೋದಕ್ಕಾಗಿ ಸೊ ವಿಡಿಯೋ ರೆಕಾರ್ಡ್ ಇರಬಹುದು ಮತ್ತು ಅಲ್ಲಲ್ಲಿ CCTV ಕೂಡ ಅಳವಡಿಸುವಂತಹ ಒಂದು ಕೆಲಸವನ್ನ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಮಾಡಲಾಗಿದೆ. ಇದರ ಜೊತೆಯಾಗಿ ಮತ್ತೊಂದು ಕಡೆಯಲ್ಲಿ ಹೆಚ್ಚಿನ ಪೊಲೀಸರು ಒಂದು ಮಪ್ತಿಯಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.